ಈ ಸೇತುವೆ ಮುಳುಗಡೆ ಆಗುವಂತದ್ದು ನಮ್ಮ ಭಾಗದಲ್ಲಿ ಈ ಲೋಡ್ಸರ್ ಬ್ರಿಡ್ಜ್ ಆಗಿರ್ಬಹುದು ಅಥವಾ ಈ ಕಡೆ ಮಾರ್ಕಂಡೆಯ ನದಿಗೆ ಚಿಕ್ಕೋಳಿ ಅಂತ ಏನ್ ಹೇಳ್ತೀವಿ, ಈ ಕಡೆ ರಸ್ತೆ ಕೂಡ ಸಂಪರ್ಕ ಕಡಿತಗೊಂಡಿರುತ್ತೆ. ಅಲ್ಲೂ ಕೂಡ ಜನ ಸಾಕಷ್ಟು ಪರದಾಡ್ತಾರೆ, ವಾಹನಗಳ ಸಂಚಾರ ಆಗೋದಿಲ್ಲ, ಬೇರೆ ಊರಿಗೆ ಹೋಗುವಂತಾರ ಏನಾದ್ರು ಎಮರ್ಜೆನ್ಸಿ ಇತ್ತು. ಇದೊಂದಲ್ಲ ಪೂರ್ತಿಯಾಗಿ ಇಳಿತಾ ಹೋಗ್ತದೆ ಘಟಪ್ರಭಾ ನದಿ ಅಲ್ಲಿವರೆಗೆ. ಇಲ್ಲಿ ಸುಣದೋಳಿಯಲ್ಲಿ ಇರ್ಬೋದು ಸಣ್ಣ ಸಣ್ಣ ಬ್ರಿಡ್ಜ್ ಇದ್ದಾವ, ಮುಂದೆ ಉಪ್ಪಾರಟ್ಟಿ ಇರ್ಬೋದು, ಮತ್ತಾವ್ದು ಇರ್ಬೋದು, ಈ ಸುಣದೋಳಿ ಇರ್ಬೋದು. ಸುಣದೋಳಿಯಾಗಿ ಮಠ ತುಂಬ ನೀರು ಬಂದ್ಬಿಟ್ಟಿರ್ತದೆ, ಗುಡಿ ತುಂಬಾನು. ಇವೆಲ್ಲ ಪ್ರತಿಯೊಂದರಲ್ಲೂ ನೀರು ಹಾವಳಿ ಸಾಕಷ್ಟು ಇರ್ತದೆ. ಅಲ್ಲೇ ದಾಟೋದಕ್ಕೆ ಒಂದು ಪರಿಹಾರ ಶಾಶ್ವತ ಪರಿಹಾರ ಮಾಡಬೇಕಾಗಿತ್ತು. ಆಯಾ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳು ಕೆಲಸ ರೀ, ಅದೇ ಕಾರಣಕ್ಕೆ ಇನ್ನೊಂದು ಪಂಚಾಯತ್ ಜನಪ್ರತಿನಿಧಿ ಇರ್ತಾರೆ ಪ್ರತಿ ಹಳ್ಳಿಯನ್ನು. ಆ ಪಂಚಾಯತ್ ಸದಸ್ಯರು ಮೇಲೆ ಒತ್ತಡ ತರಬೇಕಲ್ಲ ರೀ ಶಾಸಕರ ಮೇಲೆ, ಅವರು ಮಾಡಬೇಕಾಗಿಲ್ಲ. ನಾನು ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಮಾಡುವಂಥದ್ದು ಪ್ರಜಾಪ್ರಭುತ್ವ. ಏನೋ ಒಬ್ಬನಿಂದ ಆಗ್ತದೆ ನಾನೆಲ್ಲ ಮಾಡ್ತೀನಿ ಅನ್ನೋದು ಯಾರಿಂದೂ ಆಗುವುದಿಲ್ಲ. ಯಾಕಪ್ಪ ಅಂದ್ರೆ ಅದು ವಿರೋಧ ಮಾಡುವಂಥ ಇದ್ದೇ ಇರ್ತದೆ, ವಿರೋಧ ಪಕ್ಷದ್ದೇ ಇರ್ತದೆ, ಹೇಗಾದ್ಮೇಲೆ ತಡಿಬೇಕಪ್ಪ ನೀವು ಹೆಸರು ಕೆಡಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ನೀವು ಸ್ವಸ್ಥ ಮಾಡಬೇಕಾಗ್ತದೆ ರೀ. ಆ ಹಿನ್ನೆಲೆಯಲ್ಲಿ ನಮಗೆ ಮುದೋಳು ತಾಲೂಕು ಬಗ್ಗೆ ಒಂದಿಷ್ಟು ಒಳ್ಳೆಯ ಅಭಿಪ್ರಾಯ, ಮುದೋಳು ಮತ್ತು ಬಾಗಲಗುಡಿ ಅದರಲ್ಲೂ ಬೀಳಿಗೆ ಅಲ್ಲಿ ಒಂದು ಸ್ವಲ್ಪ ಏನೋ ಮಾತುಗಳು ಕೇಳಿದ್ರು. ಇಲ್ಲ ಪುನರ್ವಸತಿ ಮಾಡಿದಾರಪ್ಪ ಜನಕ್ಕೆ ಅಲ್ಲಿ ಶಾಸಕರು ಪ್ರಯತ್ನ ಮಾಡಿ ಆದಷ್ಟು ಎತ್ತರದ ಪ್ರದೇಶದಲ್ಲಿ ಮಿರ್ಜಿ, ಮಲ್ಲಾಪುರ, ಅಕ್ಕಿಮರಡಿ ಇಂಥ ಕೆಲವೊಂದು ಹಳ್ಳಿಗಳು ನೋಡಿದಾಗ ನಮಗಿಂತ ಒಳ್ಳೆಯವ್ರು ನೋಡಪ್ಪ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ಮನಸ್ಸು ನಮ್ಮ ಒಂದು ಇದಕ್ಕಿಂತಲೂ. ಆದರೆ ಈ ಮೂರು ತಾಲೂಕುಗಳಲ್ಲಿ ಬಂದರೆ ಹುಕ್ಕೇರಿ ಮುಂದೆ ನಮ್ಮ ಗೋಕಾಕ ಜೊತೆಗೆ ಮೂಡೂರಿಗೆ ನಮ್ಮ ಮೂಡಿಗೆ ಇಲ್ಲೇ ಈ ಏರಿಯಾದಲ್ಲಿ ಬರ್ತಂಥ ಹಳ್ಳಿಗಳಿಗೆ ಆಗಿರ್ಬೋದು, ಅಲ್ಲಿ ನಗರಗಳಿಗೂ ಆಗಿರ್ಬೋದು, ಈ ನೀರಿನ ಉತ್ಸಾವಳಿಯಿಂದಾಗಿ ಸಾಕಷ್ಟು ತೊಂದರೆಗಳಾಗಿದೆ. ಇವಾಗ ನೀವು ಹೇಳಿದಾಗೆ ಮುದಹೊಳ ಮತ್ತು ಬಾಗಲಕೋಟದ ಕೆಲವೊಂದು ಭಾಗಗಳಲ್ಲಿ ಈ ಆಲಮಟ್ಟಿ ಜಲಾಶಯ ಮತ್ತು ಇನ್ನೊಂದು ದೊಡ್ಡ ಎಕ್ಸಾಂಪಲ್ ನಿಮಗೆ ನವನಗರ ರೀ ಬಾಗಲಕೋಟೆದು, ಅದು ಅದನ್ನು ನೆನಪಿಸ್ಕೊಂಡಾಗ ದೊಡ್ಡ ಅದ್ಭುತದ ಕೆಲಸವನ್ನು ಅಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಮಾಡಿದ್ದ ನಮ್ಮ ಅವರು ಯಾರು ಭಾಳ ಅದ್ಭುತವಾದ ಕೆಲಸ ನವನಗರ ನಿರ್ಮಾಣ ಮಾಡಿದರು. ಒಂದು ಆ ದಿಶೆಯಲ್ಲಿ ಅಂಥ ಒಬ್ಬ ಅಧಿಕಾರಿಗಳು ಬರಬೇಕಾದ್ರೆ ಇವಾಗ ನಮ್ಮಲ್ಲಿ ಅಧಿಕಾರಿಗಳು ಇದ್ದಾರಿಲ್ಲ ಅಂತಲ್ಲ. ಹುಕ್ಕೇರಿ ತಾಲೂಕದಾಗ ಹುಕ್ಕೇರಿ ತಾಲೂಕು ತಹಸೀಲ್ದಾರರು ಯಾರು ನಾಯ್ಕ್ ಅಂತೇಳಿ ಎಂ ಕೆ ನಾಯ್ಕ್ ಅಂತೇಳಿ ಅವರು ಹೆಣ್ಮಗಳಿದ್ದಾರೆ. ಮುಂದೆ ಇಲ್ಲಿ ನಮ್ಮ ಇದರಲ್ಲಿ ಮತ್ತು ಇದು ಮೂಡೂರಿಗೆ ಇಲ್ಲಿ ಇಲ್ಲೇ ಮಹಾದೇವ್ ಸನ್ಮೂರಿ ಅನ್ನೋರಂಥವ್ರಿದ್ದಾರೆ. ಮುಂದೆ ಮೋಹನ್ ಬಸ್ಮೇದ ಗೋಕಾಕದಾಗಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ತಹಸೀಲ್ದ ಇದು ಎ ಸಿ ಅಸಿಸ್ಟೆಂಟ್ ಕಮಿಷನರ್, ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಹುಡುಕೋದಕ್ಕೆ ಮತ್ತು ನೇರವಾಗಿ ನಮ್ಮ ನಾಯಕರ ಜೊತೆಗೆ ಈ ಒಂದು ಜನಪ್ರತಿನಿಧಿ ಜೊತೆಗೆ ಸಂಪರ್ಕ ಮಾಡೋದಕ್ಕೆ ಈ ನಮ್ಮ ಅಲ್ಲಿ ಪ್ರಭಾವತಿ ಹೆಣ್ಮಕ್ಕಳಿದ್ದಾಳೆ ಎ ಸಿ ನಮ್ಮ ಬೈಲೋಂಗಲು ಪ್ರಭಾವತಿ ಪಕೀರ್ಪುರ್ ಇವರೆಲ್ಲರೂ ಕೊಡ್ಕೊಂಡು ಈ ದಿಶೆಯಲ್ಲೇ ಒಂದಿಷ್ಟು ಜನಪ್ರತಿನಿಧಿ ಮೇಲೆ ಒತ್ತರಿಸ್ತಾರೆ ಈ ಕೆಲಸಗಳನ್ನ ಮಾಡಿಸ್ಬೇಕು. ಆದ್ರೆ ಇದನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಈಗ ಜನಪ್ರತಿನಿಧಿಯಿಂದಾನೇ ಅವ್ರ ಮೇಲೆ ಒತ್ತಡ ಇತ್ತು ಅಂದ್ರೆ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ನೋಡ್ರಿ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಆಗೋದಿದ್ದೇನೆ ಅಧಿಕಾರಿ ಶಾಹಿ ವರ್ಗವನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂತವ್ರು ಜನಪ್ರತಿನಿಧಿಗಳು. ಅವ್ರು ಗೊತ್ತದ ಮೇಲೆ ತಮ್ಗೆ ಬೇಕಾದಂತ ಹಾಕಿಸ್ಕೊಳ್ಳೋದು ನಾವು ನೋಡ್ತಾ ಇದ್ವಿ. ಅದನ್ನ ಈಗ ತಹಸೀಲ್ದಾರ್ ಬೇಕಾದ ನಮಗ್ ಬೇಕಾದಂತ ಒಬ್ಬ ತಹಸೀಲ್ದಾರ ಹೇಳಿದ ಮಾತು ಕೇಳಿ ಅನ್ನೋ ಮಾಡೋದು ನೋಡ್ತಾ ಇದ್ವಿ. ಆದ್ರೂ ಅದನ್ನ ಎಚ್ಚರಿಸುವ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಸಣ್ಣ ಪ್ರಶ್ನೆ ನನಗೆ. ಕಡೆಗೆ ಅಧ್ಯಕ್ಷ ಒಳ್ಳೆ ಕೆಲಸ ಆಗ್ತಿದ್ರಿ ಸರ್, ನಿಮ್ಮಿಂದ ಒಳ್ಳೆ ಹೆಸರು ಬರ್ತದೆ, ನೀವು ಇದನ್ನು ಮಾಡಿ ಅಂತ ಯಾಕೆ ತಹಸೀಲ್ದಾರ್ಗಳು ಅವ್ರ ಮೇಲೆ ಹೇಳಬಾರ್ದು, ಪ್ರೀತಿಯಿಂದ ಯಾಕೆ ಹೇಳಬಾರ್ದು. ಇದೇ ಎ ಸಿ ಅವರು ಇವೆಲ್ಲ ಜನಪ್ರತಿನಿಧಿಯವರಿಗೆ ನೋಡ್ರಿ ನಿಮ್ಗೆ ಚಲೋ ಹೆಸರು ಆಗ್ತದೆ, ನಾಳೆ ನಿಮಗೆ ಒಂದು ವೋಟಿಂಗ್ ಗಟ್ಟಿಯಾಗಿ ಬಿಡ್ತದೆ ವೋಟ್ ಇದು ಬ್ಯಾಂಕ ನೀವು ಮಾಡ್ರಿ ಅಂತ ಅವ್ರು ಹೇಳಬೇಕಾಗ್ತದೆ. ಮತ್ತು ಅವ್ರು ಹೇಳಿದವ್ರು ಕೇಳಲಿಕ್ಕೆ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ, ಅದು ಅವರಿಗೆ ಗೊತ್ತು ನಮಗಂತೂ ಗೊತ್ತಿಲ್ಲಲ್ಲ ಅದು. ಖಂಡಿತ. ಇವಾಗ ಈಗ ಪ್ರತಿ ಬಾರಿ ಕೂಡ ಏನು ಹಾನಿಗಳಾಗಿರುತ್ತವೆ, ನಾವು ಈ ಮುಂಚೆ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ, ಪ್ರತಿ ಬಾರಿ ಈ ಥರ ಹಾನಿಗಳಾಯಿತು ಅಂತ ಅಂದರೆ ಅಷ್ಟು ಹಾನಿ ಅನುಭವಿಸಿಯೂ ಕೂಡ ಆ ಮನುಷ್ಯ ಅಥವಾ ಆ ವ್ಯಕ್ತಿ ತನ್ನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇರ್ತಾನೆ, ಅದ್ರ ಮೇಲೆ ಟ್ಯಾಕ್ಸಸ್ಗಳನ್ನ ತುಂಬಬೇಕು ಆಬ್ವಿಯಸ್ಲಿ, ಬೇರೆ ಜನ ಬೇರೆ ಥರ ಏನು ಸಾಮಾನ್ಯವಾಗಿ ಜೀವನ ನಡೆಸಬೇಕು ಆ ಥರ ನಡೆಸಲೇಬೇಕು, ಆದರೆ ಪರಿಹಾರ ಸಿಕ್ಕಿರೋದಿಲ್ಲ. ಹೀಗಿರಬೇಕಾದ್ರೆ ಎಷ್ಟು ಮಟ್ಟಿಗೆ ಜೀವನದ ಮೇಲೆ ಹೊಡೆತ ಬೀಳುತ್ತೆ ಅವ್ರಿಗೆ ಅಂತ ಯಾವಷ್ಟು ಹಿನ್ನೆಡೆ ನೋಡ್ರಿ. ಭಾಳಷ್ಟು ಕುಟುಂಬಗಳು ಅವ್ರಿಗೆ ನೋಡ್ರಿ, ಈವನ್ ನಮಗೆ ಭಾಳ ಸಲ ಈ ಇಲ್ಲಿ ಅದು ಹಳ್ಳಿ ಜೀವನದಲ್ಲೇ ಮತ್ತು ನಮ್ಮ ನಗರಗಳಲ್ಲೂ ಸಹಿತ ಎಜುಕೇಷನ್ ಇರಲಾರ್ದ ಪರದಾಡುವಂಥ ಜನರನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಅವ್ರಿಗೆ ಇದು ಎಲ್ಲಿ ಸಿಗುತ್ತದೆ ಅನ್ಸೋದು ಗೊತ್ತಿಲ್ಲ. ಇತ್ತೀಚಿನ ದಿನದೊಳಗೆ ಏನೋ ಗ್ಯಾರಂಟಿ ಗ್ಯಾರಂಟಿ ಮಾಡಿದ ಮೇಲೆ ಹೌದು ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಅದ, ಅದಕ್ಕೂ ಸಹಿತ ಆಧಾರ್ ಕಾರ್ಡ್ ಮಾಡೋದಕ್ಕೂ ನಾವು ದುಡ್ಡು ಚರ್ಚೆ ಖರ್ಚು ಮಾಡಬೇಕಾಗಿದೆ ಈ ಪರಿಸ್ಥಿತಿ ನಡಿಗೆ ಈಗೆಲ್ಲ ಹೇಳ್ತಾರೆ ಅವರು ಇಲ್ಲ ರೀ ನಡಿಗೆ ಜನರು ಕಿತ್ತು ಹಾಕಿದ್ವಿ ನೇರವಾಗಿ ಅವ್ರ ಅಕೌಂಟ್ ಹೋಗ್ತದೆ ಅಂತೇಳಿ. ಈಗೇನು ಮನೆ ಕಟ್ಟಿಸೋರು ಅದಲ್ಲ, ಮೊದಲು ಅಕೌಂಟ್ ರೊಕ್ಕ ತೊಗೊಂಡು ಬಿಟ್ಟಿರ್ತಾರೆ ಅವ್ರು ಕಣ್ಣಿ. ಈಗ 5 ಲಕ್ಷ ಹಾಕಿದ್ರೆ ಮಾಡಿರಪ್ಪ ಮೊದಲಲ್ಲಿ ಅವ್ರ ಅಕೌಂಟ್ಗೆ ಹೋಗಿ 1 ಲಕ್ಷ 2 ಲಕ್ಷ ಕೊಟ್ಟು ಇನ್ ಕ್ಯಾಶ್ ಅವ್ರು ಏನು ಹೇಳ್ತಾರೆ ಅಷ್ಟ. ಹಾಂ ಅಂದರೆ ಅಲ್ಲಿ ಭ್ರಷ್ಟಾಚಾರ ಇರೋದ್ರಿಂದಾಗೆ ಪಾಪ ಅವು ಮತ್ತು ನಿಜವಾಗಿಯೂ ಯಾರ
ತೊಂದರೆ.